ನಿರೂಪಕಿ ಅನುಶ್ರೀ ಯಾರಿಗೆ ಗೊತ್ತಿಲ್ಲ ಹೇಳಿ ಇವರು ಜಿ ಕನ್ನಡದ ಫೇಮಸ್ ಆಂಕರ್ ಹಲವು ವರ್ಷಗಳಿಂದ ಜಿ ಕನ್ನಡದಲ್ಲಿ ನಿರೂಪಣೆ ಮಾಡುತ್ತಾ ಇದ್ದಾರೆ ಕಿರುತೆರೆಯ ಖ್ಯಾತ ನಿರೂಪಕಿ ಅನುಶ್ರೀ ಸದಾ ಒಂದಲ್ಲ ಒಂದು ವಿಷಯವಾಗಿ ಸುದ್ದಿಯಲ್ಲಿ ಇರ್ತಾನೆ ಇರ್ತಾರೆ ತಮ್ಮ ವಿಭಿನ್ನ ನಿರೂಪಣೆ ಮೂಲಕ ಕರ್ನಾಟಕ ಜನತೆಯ ಮನಗೆದ್ದಿದ್ದಾರೆ ಅನುಶ್ರೀ ಅವರು ತಮ್ಮ ಅದ್ಭುತವಾದ ಮಾತಿನಿಂದ ಇಡೀ ಕರುನಾಡ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಸದ್ಯ ಸರಿಗಮಪ್ಪ ಲಿಟಲ್ ಚಾಂಪ್ಸ್ ನಿರೂಪಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಅನುಶ್ರೀ ಅವರ ಮಾತನ್ನ ಕೇಳೋದು ಎಷ್ಟೊಂದು ಜನ ಕಾರ್ಯಕ್ರಮ ನೋಡ್ತಾರೆ ಅವರ ಮಾತನ್ನ ಕೇಳೋದಕ್ಕಂತನೇ ಜನ ಆ ಕಾರ್ಯಕ್ರಮವನ್ನ ಯಾವುದೇ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಕೂಡ ಆ ಕಾರ್ಯಕ್ರಮವನ್ನ ಜನ ನೋಡ್ತಾರೆ ಎಲ್ಲರಿಗೂ ಅನುಶ್ರೀ ಅವರ ಬಗ್ಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಹಲವು ವರ್ಷಗಳಿಂದ ಈ ಪ್ರಶ್ನೆಯನ್ನ ಹಲವರು ಕೇಳ್ಕೊಂಡು ಬಂದಿದ್ದಾರೆ ಯಾವುದೇ ವೇದಿಕೆಯಲ್ಲೂ ಕೂಡ ಮಾತನಾಡ್ತಾ ಇದ್ದರೆ ಅನುಶ್ರೀ ಅವರು ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎದುರಾಗುತ್ತೆ ಅದು ಯಾವುದಪ್ಪ ಅಂದ್ರೆ ಅನುಶ್ರೀ ಅವರು ಯಾವಾಗ ಮದುವೆ ಆಗ್ತಾರೆ ಅನ್ನೋದು ಈ ಪ್ರಶ್ನೆಯನ್ನ ಹಲವರಿಗೆ ಹಲವು ಬಾರಿ ಕೇಳಿದ್ದಾರೆ ಈಗಾಗಲೇ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ ಇದೀಗ ಮೊನ್ನೆ ಆದಂತ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಉತ್ಸವ ನಡೆಯಿತು ಅಲ್ಲೂ ಕೂಡ ಅನುಶ್ರೀ ಅವರಿಗೆ ಮದುವೆಯ ಪ್ರಪೋಸಲ್ಗಳು ಕೂಡ ಬಂದಿದೆ ಸಾಕಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ಇಲ್ಲಿಯವರೆಗೂ ಕೂಡ ತುಂಬ ಪ್ರಪೋಸಲ್ ಬಂದಿದೆ ಆದರೆ ಅನುಶ್ರೀ ಅವರು ಯಾಕೋ ಮದುವೆ ಆಗೋದಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ ಮೊನ್ನೆ ಬಂದಂತಹ ಪ್ರಪೋಸಲ್ಗಳಲ್ಲಿ ಅನುಶ್ರೀ ಅವರು ತಮ್ಮ ಶೈಲಿಯಲ್ಲೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಚಿಕ್ಕಬಳ್ಳಾಪುರ ಉತ್ಸವ ಕಾರ್ಯಕ್ರಮ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಾನೆ ಇದೆ ಚಂದನವನದಲ್ಲಿ ಸದ್ಯ ಸಕ್ಕತ್ತ ಸದ್ದು ಮಾಡ್ತಾ ಇರುವ ವಿಚಾರ ಅಂದರೆ ಅದು ಚಿಕ್ಕಬಳ್ಳಾಪುರ ಉತ್ಸವ ರಾಜ್ಯ ಸರ್ಕಾರದ ಪ್ರಾಯೋಜಕತ್ವ ಇರುವಂತಹ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಕನ್ನಡದ ನಟ ಹಾಗೂ ನಟಿಯರು ಕೂಡ ಮಿಂಚಿದ್ದಾರೆ ಕೇವಲ ಕನ್ನಡ ನಟ ಹಾಗೂ ನಟಿಯರು ಮಾತ್ರ ಅಲ್ಲ ತೆಲುಗಿನ ಕಲಾವಿದರನ್ನೂ ಕೂಡ ಸಹ ಈ ಕಾರ್ಯಕ್ರಮಕ್ಕೆ ಕರೆಸಲಾಗಿದೆ ಇನ್ನು ಮೊದಲಿಗೆ ಕಿಚ್ಚ ಸುದೀಪ್ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹ ಚಿಕ್ಕಬಳ್ಳಾಪುರ ಉತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದರು ಇಬ್ಬರೂ ಸಹ ನಡೆದಿದ್ದ ಚಿಕ್ಕಬಳ್ಳಾಪುರ ಜನರ ಸಾಗರವನ್ನು ನೋಡಿ ಉದ್ದೇಶಿಸಿ ಮಾತನಾಡಿ ಹೊಗಳಿದರು ಬಹಳ ಚೆನ್ನಾಗಾಯಿತು ಕಾರ್ಯಕ್ರಮ ಕೂಡ ಇನ್ನು ಕಳೆದ ವರ್ಷ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದು ಅಬ್ಬರಿಸಿ ಸದ್ಯ ಆಸ್ಕರ್ ಪ್ರಶಸ್ತಿಗೂ ಸಹ ಅರ್ಹತೆಯನ್ನು ಗಿಟ್ಟಿಸಿಕೊಂಡಿರುವ ಕಾಂತಾರ ಚಿತ್ರದ ತಂಡ ಮತ್ತು ನಟ ರಿಷಭ್ ಶೆಟ್ಟಿ ಹಾಗೂ ನಟಿ ಸಪ್ತಮಿಗೌಡ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಅನುಶ್ರೀ ಅವರು ಹೊತ್ತುಕೊಂಡಿದ್ದು ರಿಷಭ್ ಶೆಟ್ಟಿ ಹಾಗೂ ತಂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ದಿನ ವೇದಿಕೆ ಮೇಲೆ ನಿರೂಪಕಿ ಅನುಶ್ರೀ ಸ್ವಂತ ತಾವೇ ತಮ್ಮನ್ನು ತಾವೇ ಮದುವೆ ವಿಷಯವನ್ನು ತೆಗೆದು ಹಾಸ್ಯಾಸ್ಪದವಾಗಿ ಮಾತನಾಡೋದಕ್ಕೆ ಶುರು ಮಾಡಿದರು ನಡೆದದ್ದ ಜನರನ್ನು ಕೂಡ ಈ ಸಂದರ್ಭದಲ್ಲಿ ರಂಜಿಸಿದರು ತಮ್ಮ ಮದುವೆ ವಿಚಾರವನ್ನು ತೆಗೆದುಕೊಂಡೇ ಮನರಂಜನೆಯನ್ನು ಕೊಟ್ಟರು ಇದೇ ವೇಳೆ ತಮ್ಮನ್ನು ಮದುವೆ ಆಗಲು ಪ್ರಪೋಸಲ್ ನೀಡಿದವರಿಗೆ ಅನುಶ್ರೀ ತಮ್ಮದೇ ಶೈಲಿಯಲ್ಲಿ ಉತ್ತರವನ್ನು ಕೊಟ್ಟರು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದರೆ ಅನುಶ್ರೀ ಅವರಿಗೆ ಯಾರ್ಯಾರು ಬಂದು ಪ್ರಪೋಸಲ್ ಮಾಡಿದರು ಅವರಿಗೆ ಅನುಶ್ರೀ ಅವರು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಹುಡುಗ ಸಿಗ್ತಾನಾ ಅಂತ ಹೇಳಿ ಒಂದು ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಪ್ರಶ್ನೆ ಮಾಡಿದ್ರು ಅಂತ ಹೇಳ್ತೀನಿ ಕಾರ್ಯಕ್ರಮದ ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಒಬ್ಬ ಯುವತಿ ಬರ್ತಾಳೆ ಆ ಯುವತಿಗೆ ಅನುಶ್ರೀ ಅವರು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೊಗಳುತ್ತಾರೆ ಹೊಗಳಿ ಆದ ನಂತರ ಚೆನ್ನಾಗಿ ಕಾಣಿಸ್ತಾ ಇದೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ ಹಾಗೆ ಆ ಯುವತಿ ಇನ್ನೂ ಸಿಂಗಲ್ ಅಂತ ಉತ್ತರ ನೀಡ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಅನುಶ್ರೀ ಅವರು ತುಂಬ ಒಳ್ಳೆಯದು ನಾನು ಸಹ ಸಿಂಗಲ್ಲೇ ನೋಡೋಣ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಹುಡುಗ ಇದ್ದರೆ ಹುಡುಕೋಣ ಅಂತ ಹುಡುಗಿ ಹೇಳ್ತಾರೆ ಹೀಗೆ ಯಾರಾದರೂ ಹುಡುಗ ಇದ್ದಾರಾ ಅಂತ ಅನುಶ್ರೀ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಪ್ರೇಕ್ಷಕರ ಗುಂಪಿನಲ್ಲಿ ಇದ್ದಂತಹ ಯುವಕರು ಕೈ ಮೇಲೆತ್ತಿ ನಾವು ರೆಡಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ ಯುವಕರು ಮಾತ್ರ ಅಲ್ಲ ವಯಸ್ಕರು ಸಹ ಅನುಶ್ರೀಯನ್ನು ಮದುವೆ ಆಗೋದಕ್ಕೆ ಸಿದ್ಧ ಅಂತ ಕೈ ಎತ್ತಿದರು ಇದನ್ನು ಕಂಡ ಅನುಶ್ರೀ ಅವರು ಅಂಕಲ್ ಮೂರು ಮೊಮ್ಮಕ್ಕಳು ವಯಸ್ಸಿನಲ್ಲಿ ಇದ್ದೀನಿ ಇದ್ದೀನಿ ಅಂತ ಹೇಳ್ತಿದ್ದೀರಿ ನೀವು ಈಗೇನು ನಿಮಗೆ ಮದುವೆ ಆಗೋ ಆಸೆ ಅಂತ ಕಾಲೇಳಿದ್ರು ಇನ್ನು ಮತ್ತೋರು ಯುವಕ ಅನುಶ್ರೀಯನ್ನು ಮದುವೆ ಆಗೋದಕ್ಕೆ ನಾನ್ ರೆಡಿ ಅಂತ ಕುರ್ಚಿ ಮೇಲೆ ನಿಂತು ಕೈ ಬೀಸ್ತಾನೆ ನಾನ್ ರೆಡಿ ಅಂತ ಇದನ್ನು ಕಂಡಂತಹ ಅನುಶ್ರೀ ಅವರು ಏ ಕೂತ್ಕೊಳ ತಲೆಯಲ್ಲಿ ಕೂದಲಿಲ್ಲ ನೀನು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕಾಲೆಳಿತಾರೆ ಅಷ್ಟೇ ಅಲ್ಲದೆ ಕಾಂತಾರದ ಜನಪ್ರಿಯ ಒಂದು ಡೈಲಾಗ್ ಇದೆಯಲ್ಲ ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ಅನ್ನುವಂಥ ಡೈಲಾಗನ್ನು ಹೇಳಿ ಆ ಯುವಕನ ಕಾಲೆಳಿತಾರೆ ಅನುಶ್ರೀ ಅವರು
ಇನ್ನು ಮುಂದುವರಿದು ಆ ಹುಡುಗನಿಗೆ ಪರವಾಗಿಲ್ಲ ಚೆನ್ನಾಗಿದ್ದೀಯ ಮುಂದೆ ನೋಡೋಣ ಮದುವೆ ಅಂದರೆ ಸಮಾಧಾನಕರವಾಗಿ ಯೋಚಿಸಬೇಕು ಅಂತ ಹೇಳಿ ತಮಾಷೆಯಾಗಿ ಹೇಳಿಕೆಯನ್ನು ನೀಡಿದ್ರು. ಈ ರೀತಿ ಅನುಶ್ರೀ ಮದುವೆ ವಿಚಾರದ ಬಗ್ಗೆ ತಮಾಷೆ ಮಾಡಿ ಮನರಂಜನೆಯನ್ನು ನೀಡಿದರು. ಅನುಶ್ರೀಯವರು ತಮ್ಮ ಮದುವೆ ಬಗ್ಗೆ ಇನ್ನೂ ಅಷ್ಟಾಗಿ ಯೋಚನೆ ಮಾಡದಂತೆ ಕಾಣೋದಿಲ್ಲ. ಒಳ್ಳೆ ಹುಡುಗ ಸಿಕ್ಕಿ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ಆದಷ್ಟು ಬೇಗ ಅನುಶ್ರೀಯವರು ಮದುವೆ ಆಗಲಿ ಅಂತ ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.